ವೆಲ್ಕಮ್ ಟು ಮೈ ಚಾನಲ್. ಈಗ ಎಲ್ಲರೂ ಡೆಲಿವರಿ ನಂತರ ಒಬ್ಬೊಬ್ಬರಿಗೆ ನ್ಯಾಚುರಲ್ ನಾರ್ಮಲ್ ಆಗಿ ಆಗ್ತದೆ, ಇಲ್ಲಾಂದರೆ ನಾರ್ಮಲ್ ನ್ಯಾಚುರಲ್ ಆಗಿ ಆಗ್ತದೆ, ಇಲ್ಲ ಒಬ್ಬರಿಗೆ ಸಿಜೇರಿಯನ್ ಸಿ ಸೆಕ್ಷನ್ ಆಗ್ತದೆ. ನಾರ್ಮಲ್ ಅಂತೂ ಕೂಡ ಸ್ವಲ್ಪ ಸ್ಟಿಚಸ್ ಹಾಕಿರ್ತಾರೆ, ಸ್ವಲ್ಪ ಕುತ್ಕೋಬೇಕು, ಬೆಂಡ್ ಮಾಡಬೇಕು ಅಂತಂದರೆ ಬಹಳ ಕಷ್ಟ. ಅದಕ್ಕೆ ನೀವು ಈ ಥರ ಟಬ್ ತಗೋಬೋದು. ಟ್ರೆಡಿಷ್ನಲ್ ಸ್ವಲ್ಪ ರಿಸ್ಕಿ, ಸ್ಲಿಪ್ ಆಗೋದು ಚಾನ್ಸಸ್ ಅವೆಲ್ಲ ರಿಸ್ಕಿ ಇರ್ತದೆ. ಅದಕ್ಕೆ ನೀವು ಈ ಬಾತ್ ಟಬ್ ತಗೋಬೋದು. ಸಿಜೇರಿಯನ್ ಸಿ ಸೆಕ್ಷನ್ ಅವರು ಆಲ್ಮೋಸ್ಟ್ 3 ಮಂತ್ಸ್ವರೆಗೆ ಅವರು ಬೆಂಡ್ ಮಾಡಬಾರ್ದು. ಮತ್ತು ಪಾಪಗೆ ಹೆಂಗೆ ಸ್ನಾನ ಮಾಡಿಸ್ಬೇಕು, ಒಬ್ಬೊಬ್ಬರು ಪೇರೆಂಟ್ಸ್ ಎಲ್ಲ ಓಲ್ಡ್ ಆಗಿರ್ತಾರೆ, ಅವ್ರು ಸ್ನಾನ ಮಾಡ್ಸೋಕ್ಕಾಗಲ್ಲ. ಅಂಥ ಟೈಮ್ನಲ್ಲಿ ನೀವು ಈ ಬಾತ್ ಟಬ್ ತಗೋಬೋದು. ಇಲ್ಲಾಂದರೆ ಅವ್ರಿಗೆ ಇವರಿಗೆ ಸಲಾಮ್ ಮಾಡೋಕ್ಕಿಂತ ನಿಮ್ಮ ಪಾಪುಗೆ ನೀವೇ ಸ್ನಾನ ಮಾಡಿಸ್ಬೋದು. ಸಿ ಸೆಕ್ಷನ್ ಇರಲಿ, ನಾರ್ಮಲ್ ಡೆಲಿವರಿ ಇರಲಿ, ನೀವು ಈ ಟಬ್ಗೆ ನೀವು ಬೆಡ್ ಮೇಲೆ ಇಡ್ಬೋದು. ಅಲ್ಲಿ ಔಟ್ಲೆಟ್ ಇರ್ತದೆ, ಅದು ಔಟ್ಲೆಟ್ ಬಂದ್ ಮಾಡಿಬಿಟ್ಟಿದ್ರೆ ಅದು ಟಬ್ನಲ್ಲಿ ಪಾಪುಗೆ ಬೆಡ್ ಮೇಲೇ ಸ್ನಾನ ಮಾಡಿಸ್ಬೋದು. ಅಂದರೆ ಕೆಳಗಡೆ ಬೆಂಡ್ ಮಾಡಿ ಸ್ನಾನ ಮಾಡಿಸೋದೇನು ಬೇಕಾಗಿಲ್ಲ, ನೀವೇ ಸ್ನಾನ ಮಾಡಿಸ್ಬೋದು ಸಿ ಸೆಕ್ಷನ್ ಅವ್ರು ಕೂಡ. ಇದು ಟಬ್ಬು ಬಂದು ನೀವು ಸಪ್ರೇಟಾಗಿ ತಗೋಬೇಕು, ಒಂದು ಬಾಡಿ ಮತ್ತು ಇನ್ನೊಂದು ಟಬ್ಬು. ಬಾಡಿ ಬಂದು ನಿಮಗೆ 0 to 1 year ಬೇಬಿ, ಯಾಕಂದರೆ 0 to 1 year ಬೇಬಿ ಅವರಿಗೆ ಕೂತ್ಕೊಳ್ಳೋಕೆ ಬರಲ್ಲ. ಅದಕ್ಕೆ ನೀವು ಇದು ಗ್ರೀನ್ ಕಲರ್ ಕಾಣಿಸ್ತಾ ಇದೆ ಅಲ್ವಾ, ಅದು ತಗೋಬೇಕು ನೀವು. ಇದಕ್ಕೆ ಇನ್ಲೆಟ್ ಔಟ್ಲೆಟ್ ಇರ್ತದೆ, ಅದು ತಗೊಂಡಿದ್ರೆ ನೀವು ಅದು ಗ್ರೀನ್ ಕಲರ್ದು. ಆದಮೇಲೆ ಪಾಪು ಚೆನ್ನಾಗಿ ಕೂತ್ಕೊಳ್ಳೋಕ್ಕಾಗಲ್ಲ, 6 ಮಂತ್ಸ್ ಆದಮೇಲೆ ಸ್ವಲ್ಪ ಕೂತ್ಕೊಳ್ಳೋದು, ಹಿಪ್ಪು ಕೆಲಸ ಮಾಡೋದು ನಡಿ ಆಗ್ತದೆ. ಅದಕ್ಕೆ ನೀವು ಗ್ರೀನ್ ಕಲರ್ ತಗೊಂಡು ಆದ್ಮೇಲೆ ಸ್ನಾನ ಮಾಡಿಸ್ಬೇಕು. ಆದ್ಮೇಲೆ ಇದು ಇಲ್ಲ ನಾನು ಬಾತ್ರೂಮ್ ಒಳಗೆ ಸ್ನಾನ ಮಾಡಿಸ್ತೀನಿ ಅಂತಂದ್ರೆ ಅದ್ ಕೆಳಗಡೆ ಅದು ಹೋಲ್ ಇರ್ತದೆ, ಅದು ತೆಗೆದು ಸ್ನಾನ ಮಾಡಿಸ್ಬೋದು. ಫುಲ್ ಹಾಟ್ ಆಗಿರ್ಬಾರ್ದು, ನೀವು ಫಿಂಗರ್ಸ್ ಇಂದ ಟಚ್ ಮಾಡಿ ನೋಡಬಾರ್ದು, ಯಾವಾಗಲೂ ಎಲ್ಬೋ ಯೂಸ್ ಮಾಡಿ ನೋಡಬೇಕು. ಓಕೆ, ಯಾವಾಗಲೂ 2 ಮಂದಿ ತಗೊಂಡು ಬಾತ್ ಮಾಡಿಸಿದ್ರೆ ಒಳ್ಳೆಯದು, ಒಬ್ಬರೇ ಆಗಲ್ಲ. ಎಕ್ಸ್ಪೆಷಲಿ ಹೆಡ್ ಬಾತ್, ಇಲ್ಲಾಂದರೆ ವಾರಕ್ಕೊಂದ್ಸಾರಿ ಹೆಡ್ ಬಾತ್ ಇಟ್ರಿ. ಡೈಲಿ ಯೂಶಲಿ ಬಾತ್ ಇದು ಸ್ಕ್ವೀಸ್ ಟಾಯ್ಸ್ ಮತ್ತು ಇವೆಲ್ಲ ಟಾಯ್ಸ್ ಸಿಗ್ತವೆ ನಿಮಗೆ, ಅದು ಇನ್ನು ಅಟ್ರ್ಯಾಕ್ಟಿವ್ ಮಾಡ್ಬೋದು. ನೀವು ಸೋಪ್ ಅಂತೂ ನಾರ್ಮಲ್ ಸೋಪೇ ಯೂಸ್ ಮಾಡ್ಬೋದು, ಅಂದರೆ ಬೇಬಿ ಸೋಪದು. ಮತ್ತು ಆಯಿಲ್, ಫಸ್ಟ್ ಆಯಿಲ್ ಮಸಾಜ್ ಮಾಡ್ತಿರಲ್ಲ, ಅದಾದಮೇಲೆ ಹೀಗೆ ಮಾಡಬೇಕು. ಏನಂತಂದರೆ ಬಾತ್ ಟಬ್ ಮಾಡೋಕ್ಕಿಂತ ಮುಂಚೆ ನೀವು ಯಾವಾಗಲೂ ಸ್ವಲ್ಪ ಬಾತ್ ಟಬ್ನಲ್ಲಿ ಯಾವಾಗಲೂ ಯಾರಾದರೂ ಇರಬೇಕು ಬೇಬಿ ಹತ್ರ, ಹಾಗೆ ಬಿಡಬಾರ್ದು. ಮತ್ತು ಬಾತ್ ಮಾಡುವಾಗ ಡೈರೆಕ್ಟ್ ನಾವು ಜಗ್ಗಿಂದ ಪಾಪುಗೆ ನೀರು ಹಾಕಬಾರ್ದು, ಇಂಡೈರೆಕ್ಟಾಗಿ ನಮ್ಮ ಕೈ ಮೇಲೆ ಹಾಕಿ ಅದಾದಮೇಲೆ ಪಾಪುಗೆ ಹಾಕಬೇಕು. ಫಸ್ಟ್ ಬಂದು ಫ್ರಂಟ್ ಪಾರ್ಟ್ ಬಂದು ನೀವು ಫ್ರಂಟ್ ಪಾರ್ಟ್ ಬಂದು ಅದೇ ಹ್ಯಾಂಡು, ಫಿಂಗರ್ಸು, ಚೆಸ್ಟು ಅವೆಲ್ಲ ಸಾಬೂನು ಹಚ್ಚಿ ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕು. ಅದಾದಮೇಲೆ ಬ್ಯಾಕ್ ಬಂದು ನೀವು ಈ ಥರ ರೊಟೇಟ್ ಏನು ಮಾಡಬಾರ್ದು, ಆದರೆ ನಾನು ಜಸ್ಟ್ ವೀಡಿಯೋಗೆ ತೋರಿಸ್ತಾ ಇದ್ದೀನಿ. ಜಸ್ಟ್ ಪಪ್ಪುಗೆ ಜಸ್ಟ್ ಕುತ್ತಂಗಂಗೆ ಬೆಂಡ್ ಮಾಡಿ ಜಾ ಸ್ವಲ್ಪ ನೀವು ಗಟ್ಟಿಗೆ ಅಡಿಗೆ ಇಟ್ಕೋಬೇಕು ನೆಕ್ ಹತ್ರ ಜಾಗಲ್ಲ, ಮತ್ತು ಕುತ್ತಿಗೆಗೆ ಹಿಡ್ಕೋಕ್ಕೆ ಹೋಗ್ಬಿಟ್ರೆ ಜಸ್ಟ್ ಜಾಗೆ ಬೀಳ್ಬಾರ್ದು ಅಂತ ಜಾಗೆ ನೀವು ಈ ಥರ ಮಾಮೂಲು ಬೆಂಟಾಗಿ ಮತ್ತು ತಿರುಗ್ಸೋಕ್ಕೇನು ಹೋಗ್ಬೇಡ್ರಿ, ಜಸ್ಟ್ ಕುತ್ಕೊಂಡಂಗೆ ಸ್ವಲ್ಪ ಇದು ಮಾಡಿಬಿಡಿ. ಅದು ಹಿಂದೆಗಡೆ ನೀವು ಸ್ನಾನ ಮಾಡಿಸ್ಬೋದು, ಇದು ಹಿಂದೆಗಡೆ ಬಾತ್ ಮಾಡೋಕ್ಕೆ. ಮತ್ತು ನೆಕ್ಸ್ಟ್ ಬಂದು ಹೆಡ್ ಬಾತ್, ಫೇಸ್ ನಂತರ ಲಾಸ್ಟಿಗೆ ಮಾಡಿಸಬೇಕು. ಯಾವಾಗಲೂ ಹೆಡ್ ಬಾತಿಗೆ ಬಂದು ಈ ಥರ ಗ್ರಿಪ್ಪಾಗಿ ಈ ಥರ ಇಟ್ಕೋಬೇಕು. ಮತ್ತು ನೀರು ನಾನು ಡೈರೆಕ್ಟ್ ಹಾಕ್ತಾ ಇದ್ದೀನಿ, ನೀವಂತೂ ಯಾರಾದರೂ ಫಿಂಗರಿಂದ ಜಸ್ಟ್ ಹಿಂಗೆ ಪೋರ್ ಮಾಡಬೇಕಷ್ಟೇ. ಇದಾದಮೇಲೆ ಹಿಂದೆಗಡೆ ತೊಗೋಬೇಕು, ಮುಂದುಗಡೆ ಫೇಸ್ ಮುಂದುಗಡೆ ನೀರು ಬೀಳಬಾರ್ದು, ಹಿಂದೆಗಡೆ ಹಿಂಗೆ ಇದು ಅಪ್ಲೈ ಮಾಡಿಬಿಡ್ಬೇಕಷ್ಟೇ. ಅದು ನೀರಾದಮೇಲೆ ಪಾಪು ಸ್ವಲ್ಪ ಕೂಗೋದು ಗೀಗೋದು ಫೇಸ್ ಸಾಬೂನು ಹಚ್ಚುವಾಗ ಮಾಡ್ತಾರೆ, ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿ ನಾವು ಇದು ಟಬ್ ಬೀಳ್ದಂಗೆ ನೋಡಬೇಕು, ಯಾಕಂದರೆ ಅವ್ರು ಶೇಕ್ ಮಾಡ್ತಾ ಇರ್ತಾರಲ್ಲ, ಅದಕ್ಕೆ ಸ್ವಲ್ಪ ಡಿಸ್ಟೆನ್ಸ್ ಆಗಿ ಇಡಬೇಕು. ಯಾವಾಗಲೂ ಬಾತ್ ಟಬ್ಬು ಕಾರ್ನರ್ ಹತ್ರ ಇಡಕ್ಕೆ ಹೋಗ್ಬಿಡ್ರಿ, ಸ್ವಲ್ಪ ಆಲ್ಮೋಸ್ಟ್ 10 cm ಅವೇ ಹತ್ರ ಇರಬೇಕು. ಈಗ ನೆಕ್ಸ್ಟ್ ಫೇಸಿಗೆ ಬಂದು ಫಸ್ಟು ವಾಟರಿಂದ ಜಸ್ಟ್ ಅಪ್ಲೈ ಮಾಡಿಬಿಡಿ, ಅದಾದಮೇಲೆ ಸ್ವಲ್ಪ ಸಾಬೂನು ಜಾಸ್ತಿ ಸೋಪ್ ಯೂಸ್ ಮಾಡೋಕ್ಕೆ ಹೋಗ್ಬಿಡ್ರಿ, ಸ್ವಲ್ಪ ಚೀಕ್ಸ್ ಇಲ್ಲ ನೋಸ್ ಈ ಕಡೆ ಎಲ್ಲ ಸ್ವಲ್ಪ ಜಸ್ಟ್ ಅಪ್ಲೈ ಮಾಡಿದ ನಂತರ ನೀರೇನು ಹಾಕೋಕ್ಕೆ ಹೋಗ್ಬಿಡ್ರಿ ಮುಖದ ಮೇಲೆ, ಅಂದರೆ ಪೋರ್ ಮಾಡೋಕ್ಕೆ ಹೋಗ್ಬೇಡ್ರಿ. ಜಸ್ಟ್ ಇದು ಸಾಬೂನ್ದು ಕೈ ಇರ್ತದಲ್ವ, ಜಸ್ಟ್ ವಾಶ್ ಮಾಡ್ಕೊಂಡ ನಂತರ ನೀವು ನೀರಿಂದ ಜಸ್ಟ್ ಹಿಂಗೆ ವೈಪ್ ಮಾಡಬೇಕಷ್ಟೆ, ಪೋರ್ ಏನು ಮಾಡಬಾರ್ದು ಫೇಸಿಗೆ. ಓಕೆ, ಜಸ್ಟ್ ವೈಪ್ ಮಾಡಬೇಕು. ವೈಪ್ ಮಾಡಿದ ನಂತರ ಅವ್ರು ಫಸ್ಟ್ ಕಣ್ಣಿಂದು ಕ್ಲಿಯರ್ ಮಾಡಿಬಿಡಿ, ಕಣ್ಣಿಂದು ಕ್ಲಿಯರ್ ಮಾಡಿದ ನಂತರ ಅವರಿಗೆ ಸ್ವಲ್ಪ ಅವ್ರಿಗೆ ಕಿಚ್ ಕಿಚ್ ಆಗೋದು ಕಡಿಮೆ ಆಗ್ತದೆ. ಅದಾದಮೇಲೆ ನೀವು ಮೌತ್ ಕ್ಲೀನ್ ಮಾಡ್ಬೋದು, ಗಮ್ ಪ್ಯಾಡ್ಸ್ ಅವೆಲ್ಲ ಗಮ್ಸ್ ಇರ್ತಾವಲ್ಲ ಅವೆಲ್ಲ ನೀವು ನೀರಿಂದ ಕ್ಲೀನ್ ಮಾಡ್ಬೋದು. ಟಂಗ್ ಕ್ಲೀನರ್ ಕೂಡ ಅಮೆಝಾನ್ ಒಳಗೆ ನಾನು ತೋರಿಸ್ತೀನಿ ನಿಮಗೆ,
ಏನು ಹೇಗೆ ಇರ್ತಾವಂತ, ಅದು ಕೂಡ ಮೌತ್ ಅಂತೂ ಕಂಪಲ್ಸರಿ ಕ್ಲೀನ್ ಮಾಡಬೇಕು ಬಾತ್ ಮಾಡುವಾಗ. ಮತ್ತು ಸ್ವಲ್ಪ ನೀರಿಂದ ಇದು ಮಾಡ್ಬೋದು, ಇವೆಲ್ಲ ಮಾಡೋದು. ಇದಂತೂ ಫುಲ್ಲು ಸೇಫ್ಟಿ ಬಾತ್ ಟಬ್, ಏನು ಕಾಂಪ್ಲಿಕೇಟೆಡ್ ಏನಿಲ್ಲ, ಕಾಂಪ್ಲಿಕೇಟೆಡ್ ಅಲ್ಲ. ಅದಕ್ಕೆ ನೀವು ಈ ಥರ ಯೂಸ್ ಮಾಡ್ಬೋದು. ಬಾತ್ ಮಾಡುವಾಗ ಫಸ್ಟ್ ಸೇಫ್ಟಿ ವೆರಿ ಇಂಪಾರ್ಟೆಂಟ್, ಫಸ್ಟ್ ಸೇಫ್ಟಿ ನೋಡ್ಕೋಬೇಕು ನೀವು. ಅಂತಂದರೆ ಅದು ಗ್ರಿಪ್ಪಾಗಿ ಇದೇನೋ ಇಲ್ಲೋ, ಯಾರಾದರೂ ಸ್ವಲ್ಪ ಏನಾಗಲ್ಲ, ಆ್ಯಕ್ಚುಲಿ ಸ್ವಲ್ಪ ಕಾರ್ನರಿಂದ ಸ್ವಲ್ಪ ದೂರ ಇಡ್ರಿ ಅಷ್ಟೇ, ಆ ಎಜ್ಜಿ ಗಿಡಕ್ಕೆ ಹೋಗಿಬಿಡ್ರಿ ಟಬ್. ಎಕ್ಸಾಂಪಲ್ ಈಗ ಸ್ಪಾಂಜ್ ಬಾತ್ ಕೂಡ ನಾನು ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತೇನೆ, ಮತ್ತು ಹೇಗೆ ಮಾಡಬೇಕಂತ ಹೇಳ್ತೀನಿ. ಸ್ಪಾಂಜ್ ಬಾತ್ ಅಂತೂ ನೀವು ಡ್ರೈ ಶೀಟ್ ಮೇಲೆ ಕೂಡ ಮಾಡ್ಬೋದು, ಇಲ್ಲಾಂದರೆ ಪಾತ್ರೆ ಟಬ್ ಮೇಲೆ. ಸ್ಪಾಂಜ್ ಬಾತಿಗೆ ನಿಮ್ಗೆ ಸ್ಪಾಂಜ್ ಸಿಗ್ತದೆ, ಇಲ್ಲಂತಂದರೆ ನಿಮಗೆ ಇದು ನಾರ್ಮಲ್ ಸ್ವಲ್ಪ ಮೆತ್ತದ ಕರ್ಚೀಫ್ ಇಲ್ಲಾದರೆ ಇದಿರ್ತದಲ್ವ, ಸ್ವಲ್ಪ ಬಿಸಿ ನೀರೊಳಗೆ ಯೂಸ್ ಮಾಡ್ಬೋದು ನೀವು. ಇಲ್ಲಂತಂದರೆ ಗಾಜು ಇದು ಬ್ಯಾಂಡೇಜ್ದು ಕ್ಲಾತ್ ಇರ್ತದಲ್ವ, ಅದರಿಂದ ಕೂಡ ಸ್ಪಾಂಜ್ ಬಾತ್ ಮಾಡ್ಬೋದು. ಸ್ಪಾಂಜ್ ಬಾತ್ ಯಾರಿಗೆ ಮಾಡ್ತಾರಂತಂದರೆ ಪ್ರಿಮೆಚ್ಯೂರ್ ಬೇಬಿ ಇರ್ತಾರಲ್ವ, 8 months ಇಲ್ಲಾಂದರೆ 9 months, 8.5 months, 7 months ಒಳಗೆ ಬಾರ್ನ್ ಆಗಿದ್ದ ಬೇಬಿಗೆ ಸ್ಪಾಂಜ್ ಬಾತ್, ವೇಟ್ ಗೇನ್ ಆಗುವವರಿಗೆ ಸ್ಪಾಂಜ್ ಬಾತ್ ಅಂತ ಹೇಳ್ತಾರೆ, ಅವ್ರಿಗೆ ಯೂಸ್ ಮಾಡ್ಬೋದು. ಇಲ್ಲಂತಂದರೆ ವಿತಿನ್ 15 days, 15 days ಬೇಬಿ ಬಾರ್ನ್ ಆದಮೇಲೆ, ನಾರ್ಮಲ್ದಲ್ಲಿ ಕೂಡ 9 months ಆದಮೇಲೆ ಕೂಡ ಬಾರ್ನ್ ಆದರೆ 15 monthsವರೆಗೆ ಸ್ವಲ್ಪ ಅವರು ಸಜೆಸ್ಟ್ ಮಾಡ್ತಾರೆ ಸ್ಪಾಂಜ್ ಬಾತ್. ಸ್ಪಾಂಜ್ ಬಾತ್ ಮಾಡೋದು ಸಿಂಪಲ್, ಡ್ರೈ ಶೀಟ್ ಕೂಡ ಯೂಸ್ ಮಾಡ್ಬೋದು ನೀವು. ಜಸ್ಟ್ ನೀರಿಂದ ಜಸ್ಟ್ ಅಪ್ಲೈ ಮಾಡಿ ನೀರೆಲ್ಲ ಇದು ಸ್ಪಾಂಜಿಂದ ತೆಗಿಬೇಕಷ್ಟೇ, ಸಾಬೂನು ಹಚ್ಚಿ ಸ್ಪಾಂಜಿಂದ ಕ್ಲೀನ್ ಮಾಡಬೇಕು, ಮತ್ತು ಹಿಂದೆಗಡೆ ಮುಂದುಗಡೆ ಎಲ್ಲ ಕ್ಲೀನ್ ಮಾಡಬೇಕು. ಏನಂತಂದರೆ ಹೆಡ್ ಬಾತ್ ಮಾಡಬಾರ್ದು, ಡಾಕ್ಟರ್ ಯಾವಾಗ ಹೆಡ್ ಬಾತ್ ಮಾಡ್ ಅಂತ ಅಂತಾರವ ಯಾವ ಆಗಲೇ ಮಾಡಿಸ್ಬೇಕು, ಆಗವರೆಗೆ ಸ್ಪಾಂಜ್ ಬಾತ್. ಯಾಕೆ ಸ್ಪಾಂಜ್ ಬಾತ್ ಮಾಡಿಸ್ಬೇಕಂತಂದರೆ ಬೇಬಿ ವೇಟ್ ಗೇನ್ ಆಗಿಲ್ಲ ಅದಕ್ಕೆ ಸ್ಪಾಂಜ್ ಬಾತ್ ಮಾಡಿಸ್ತಾರೆ. ಅಂದರೆ ಮೇ ಬಿ ಒಬ್ಬೊಬ್ಬರಿಗೆ 1 month ಇಲ್ಲಾಂದರೆ ಒಬ್ಬೊಬ್ಬರಿಗೆ 2 months, ಇಲ್ಲ ಒಬ್ಬರಿಗೆ 3 monthsವರೆಗೆ ಕೂಡ ಸಜೆಸ್ಟ್ ಮಾಡ್ತಾರೆ ಪಿಡಿಯಾಟ್ರಿಷನ್ಸ್ ಸ್ಪಾಂಜ್ ಬಾತ್. ಅದಕ್ಕಿಂತ ಮುಂಚೆ ನೀವು ಪಿಡಿಯಾಟ್ರಿಷನ್ಗೆ ಕನ್ಸಲ್ಟ್ ಆಗಬೇಕು. ಸ್ಪಾಂಜ್ ಬಾತ್ ಬಂದು ನೀವು ಟಬ್ ಮೊಳಗಲ್ಲೇ ಮಾಡೋದೇನು ಬೇಕಾಗಿಲ್ಲ, ನೀವು ನಾರ್ಮಲ್ ಡ್ರೈ ಶೀಟ್ ಹಾಕಿ ಕೂಡ ಮಾಡ್ಬೋದು. ಜಸ್ಟ್ ವಾರ್ಮ್ ವಾಟರ್ ಒಳಗೆ ನೀವು ಹೆಂಗೆ ವೈಪ್ ಮಾಡ್ತಿರಲ್ವ ವೆಟ್ ವೈಪ್ಸಿಂದ ಹಾಗೆ ವೈಪ್ ಮಾಡಬೇಕು, ಸಾಬೂನು ಹಚ್ಚಿ ವೈಪ್ ಮಾಡಬೇಕು. ಸ್ಪಾಂಜ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಹ್ಯಾಂಡ್ ಕರ್ಚಿಫ್ ಮೆತ್ತದ್ದು ಇರ್ತದವ, ಇಲ್ಲಾಂದರೆ ಓಲ್ಡ್ ಪೀಪಲ್ದವ್ರದ್ದು ಕಾಟನ್ ಸ್ಯಾರೀಸ್ ಇರ್ತಾವಲ್ಲ ಅದಕ್ಕೆ ಸ್ವಲ್ಪ ಕಟ್ ಮಾಡಿ ಕೂಡ ನೀವು ಯೂಸ್ ಮಾಡ್ಬೋದು. ಮತ್ತು ಸ್ನಾನಕ್ಕಿಂತ ಮುಂಚೆ ಪಪ್ಪುಗೆ ಫೀಡ್ ಮಾಡಬೇಕು. ಸ್ವಲ್ಪ ಅವರು ಅಂತಾರೆ ಇಲ್ಲ ನೆಗಡಿ ಬರ್ತದೆ ಅದೇ ಬರ್ತದೆ ಅಂತಂದರೆ ಮುಂಚೆನೇ ಫೀಡ್ ಮಾಡಿದರೆ ಸ್ವಲ್ಪ ಅವರು ಕಿರಿಕಿರಿ ಮಾಡಲ್ಲ, ಅದಕ್ಕೆ ಮುಂಚೆನೇ ಫೀಡ್ ಮಾಡಬೇಕು. ಮತ್ತು ಸ್ನಾನ ಆದಮೇಲೆ ಇಮಿಡಿಯೇಟಾಗಿ ರ್ಯಾಪ್ ಮಾಡಬೇಕು, ಯಾಕಂದರೆ ಅವರಿಗೆ ಹೈಪೋಥರ್ಮಿಯಾ ಅದು ಟೆಂಪರೇಚರ್ ಫ್ಲಕ್ಚುಯೇಷನ್ ಆಗ್ತದಲ್ವ, ಅದಕ್ಕೆ ಕೋಲ್ಡ್ ಆಗೋದು ಸ್ವಲ್ಪ ಇದಾಗೋದು ಆಗ್ತಾ ಇರ್ತದೆ. ಅದಕ್ಕೆ ಇಮಿಡಿಯೇಟಾಗಿ ರ್ಯಾಪ್ ಮಾಡಿ ಫಸ್ಟು ಹೆಡ್ ಅವೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಬೇಕು. ಮತ್ತು ಇಯರ್ಸ್ ಬಂದು ನೀವು ಜಸ್ಟ್ ಕ್ಲಾತಿಂದ ಮೆತ್ತದ ಕಾಟ ಓಲ್ಡ್ ಕಾಟನ್ ಸ್ಯಾರೀಸ್ ಇಲ್ಲಾಂದರೆ ಕರ್ಚಿಫ್ ಇರ್ತಾವಲ್ಲ ಅದರಿಂದ ಕ್ಲೀನ್ ಮಾಡ್ಬೋದು. ಇಯರ್ ಬಡ್ಸ್ ಅಂತೂ ಒಳಗಡೆ ಯಾವಾಗಲೂ ಹಾಕಕ್ಕೆ ಹೋಗ್ಬಾರ್ದು, ಜಸ್ಟ್ ಹೊರಗಡೆ ಒಂದೇ ಕ್ಲೀನ್ ಮಾಡಬೇಕು. ಮತ್ತು ಇದು ಸಾಂಬ್ರಾಣಿ ಅವೆಲ್ಲ ಯೂಸ್ ಮಾಡಬಾರ್ದು, ಯಾಕಂದರೆ ಅದರೊಳಗೆ ಜಾಸ್ತಿ ಕಾರ್ಬನ್ಸು ಮತ್ತು ಕೆಮಿಕಲ್ಸ್ ಇರ್ತಾವೆ, ಪಾಪುಗೆ ವೀಝಿಂಗ್ ಪ್ರಾಬ್ಲಮ್ಮು, ಆಸ್ತಮ್ಮ ಬರೋದು, ರೆಸ್ಪಿರೇಟ್ರಿ ಪ್ರಾಬ್ಲಮ್ಸ್ ಬರೋವು ಇರ್ತವೆ. ಎಷ್ಟು ಆಗ್ತದೆ ಅಷ್ಟು ಸಾಂಬ್ರಾಣಿಗೆ ಅವಾಯ್ಡ್ ಮಾಡಿ, ಸಾಂಬ್ರಾಣಿ ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ ಪಾಪುವಿಗೆ, ಅವರಿಗೆ ರೆಸ್ಪಿರೇಟ್ರಿ ಪ್ರಾಬ್ಲಮ್ಸ್ ಅಂತೂ ಪಕ್ಕ ಬರ್ತದೆ, ಅದಕ್ಕೆ ಸಾಂಬ್ರಾಣಿ ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ. ಜಸ್ಟು ಇದು ಟವಲಿಂದ ಓಲ್ಡ್ ಸ್ಯಾರಿ ಕ್ಲಾತ್ಸ್ ಇಲ್ಲಾಂದರೆ ಮಸ್ಲಿನ್ ಕ್ಲಾತ್ಸ್ ಅಂತ ಅವೈಲೇಬಲ್ ಇದ್ದಾವ, ಅದು ಕೂಡ ಯೂಸ್ ಮಾಡಿ ಕ್ಲೀನ್ ಮಾಡ್ಬೋದು. ಏನಂತಂದರೆ ಸಾಂಬ್ರಾಣಿ ಒಂದೇ ಯೂಸ್ ಮಾಡೋಕ್ಕೆ ಹೋಗ್ಬಿಟ್ರಿ. ಈ ಟ್ರೆಡಿಷ್ನಲ್ ಮೆಥಡ್ ಆಫ್ ಬಾತಿಂಗ್ ಕೂಡ ಮಾಡ್ಬೋದು, ಯಾಕಂದರೆ ಯಾರಾದರೂ ಮಾಡಿಸ್ತಾರಾ ಅಂತಂದ್ರೂ ಕೂಡ ಮಾಡ್ಬೋದು. ಏನೈತಂದರೆ ಟಬ್ಬಲ್ಲಿ ಮಾಡಿಸೋದು ಸೇಫ್ಟಿ ಆಗಿರ್ತದೆ, ಇಂಜುರೀಸ್ ಆಗೋ ಚಾನ್ಸಸ್ ಕಡಿಮೆ ಇರ್ತದೆ. ಸಾಂಬ್ರಾಣಿ ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇದು ನಾನು ಇವತ್ತು ನಿಮಗೆ ನನ್ನ ವಿಡಿಯೋದಲ್ಲಿ ಪಾಪುವಿಗೆ ನ್ಯೂ ಬಾರ್ನ್ ಬೇಬಿಗೆ ಹೇಗೆ ಬಾತ್ ಮಾಡಿಸ್ಬೇಕು ಅಂತ ತೋರಿಸಿನಿ. ಟಬ್ದಲ್ಲಿ ಸಿಜೇರಿಯನ್ ಸೆಕ್ಷನ್ ಮೇನ್ಲಿ, ಮತ್ತು ನಾರ್ಮಲ್ ಡೆಲಿವರಿ ಕೂಡ ಯೂಸ್ ಮಾಡ್ಬೋದು. ಇದು ಬಂದು ನಿಮ್ಗೆ ಯೂಸ್ಫುಲ್ ಆಗಿರ್ತದೆ ಅಂತ ಅಂದ್ಕೊತೀನಿ. ಇದರಲ್ಲಿ ನಿಮಗೆ ಸ್ಪಾಂಜ್ ಬಾತು ಮತ್ತು ಯೂಶುವಲ್ ಬಾತ್ ಕವರ್ ಮಾಡೀನಿ. ನನ್ನ ಬೇರೆ ವಿಡಿಯೋ ಬಂದು ನಾನು ಆಯಿಲ್ ಮಸಾಜ್, ಬೇಬಿಗೆ ಆಯಿಲ್ ಹೇಗೆ ಮಸಾಜ್ ಮಾಡಬೇಕು ಅದರೊಳಗೆ ಮಾಡೀನಿ, ಅದು ನೋಡ್ಬೋದು ನೀವು. ಬಾತ್ ಮಾಡೋಕ್ಕಿಂತ ಮುಂಚೆ ಆಯಿಲ್ ಮಸಾಜ್ ಹೇಗೆ ಮಾಡಬೇಕು ಅಂತ, ಮತ್ತು ಡೂಸ್ ಆ್ಯಂಡ್ ಡೋನ್ಸ್ ಕೂಡ ಮಾಡೀನಿ. ಹಾರಿಬಲ್ ಮೆಥಡ್ಸ್ ಆಫ್ ಆಯಿಲ್ ಮಸಾಜ್ ಕೂಡ ಇನ್ನೊಂದು ವಿಡಿಯೋ ಇದೆ, ಅದು ಕೂಡ ನೋಡ್ಬೋದು. ಜಸ್ಟ್ ಪಾರ್ಟ್ಸ್ ಒಳಗೆ ಮಾಡೀನಿ ಬೇಬಿ ಬಾತಿಂಗ್ ನ್ಯೂಬಾರ್ನ್ಗೆ.
ನೀವು. ನಾನು ಇದು ಟಬ್ಬು ಬಂದು ಅಮೆಝಾನ್ ಇಲ್ಲಾಂದರೆ ಫ್ಲಿಪ್ಕಾರ್ಟ್ ಒಳಗಿದೆ, ಅದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ, ಅದು ನೋಡ್ಬೋದು. ಏನಂತಂದರೆ ಅದು ಟಬ್ಬು ಬಂದು ನಾನು ಮರ್ತೋಗಿನಿ, ಐ ಥಿಂಕ್ಸು 1000 rupees 1200 ತೊಗೊಂಡಿನಿ. ಮತ್ತು ಸಪ್ರೇಟ್ ಅದು ಟಬ್ ಬಂದು 600 ಬೇರೆದು, ಚಿಕ್ಕದ ಟಬ್ ಬಂದು 0 to 6 months ಬೇಬಿಗೆ ಕೂಡಕ್ಕೆ ಬರಲ್ಲಲ್ವ, ಅದು ಟಬ್ ಸಪ್ರೇಟಾಗಿ ತೊಗೋಬೇಕು. ಮತ್ತು ದೊಡ್ಡ ಟಬ್ಬು ಸಪ್ರೇಟಾಗಿ ತೊಗೋಬೇಕು. ಅದು 12 months ಆದಮೇಲೆ ಬೇಬಿ ಕೂಡೋದಾಗಲ್ಲ, ಅವರು ಇಂಡಿಪೆಂಡೆಂಟಾಗಿ ಕೂಡ್ತಾರಲ್ವ, ಆಗ ನೀವು ಅದು ಯೂಸ್ ಮಾಡ್ಬೋದು. ಆಗವರಿಗೆ ಚಿಕ್ಕ ಟಬ್ಬು ಎರಡೂ ಯೂಸ್ ಮಾಡಬೇಕು ನೀವು. ನನ್ನ ಚಾನಲ್ಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಾನು ಡಿಸ್ಕ್ರಿಪ್ಷನ್ ಅಂತೂ ಲಿಂಕ್ ಒಳಗೆ ಕೊಟ್ಟಿದ್ದೀನಿ.